ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ ಯಾದಗಿರಿ ಇಲ್ಲಿರುವಂತಹ ಅಧಿಸೂಚನೆ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಅಧಿಸೂಚನೆಯಲ್ಲಿ ಏನ್ ವಿಷಯ ಹೇಳ್ತಿದಾರಂದ್ರೆ, ಶೀಘ್ರ ಲಿಪಿಗಾರರು ಗ್ರೇಡ್ 3 ಹುದ್ದೆಗಳ ನೇಮಕಾತಿ ಬಗ್ಗೆ ಏನಪ್ಪಾ ಅಂದ್ರೆ ಈ ಅಧಿಸೂಚನೆಯಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ, ಮೇಲ್ಕಂಡ ಉಲ್ಲೇಖಗಳ ಅನ್ವಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯವು 6 ಶೀಘ್ರ ಲಿಪಿಗಾರರ ಗ್ರೇಡ್ 3 ಹುದ್ದೆಗಳನ್ನು ಆನ್ಲೈನ್ ಮೂಲಕ ಭರ್ತಿ ಮಾಡಿಕೊಳ್ಳಲು ಅನುಮತಿಯನ್ನು ನೀಡಿರುತ್ತಾರೆ. ನೋಡ್ರಿ, ಭರ್ತಿ ಮಾಡಲು ಏನು ಪ್ರಾರಂಭಿಕ ದಿನಾಂಕ ಇದೆ ಅಂದ್ರೆ, ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವ ದಿನಾಂಕ ಏನಪ್ಪಾ ಅಂದ್ರೆ 31/3/2023. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 29/4/2023. ಸಮಯ ರಾತ್ರಿ 11:59 ಇರುತ್ತೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ಚಲನ್ ಮುಖಾಂತರ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 3/5/2023. ಸೊ ನೋಡ್ರಿ, ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗಾಗಿ ಸ್ಥಳೀಯ ಹುದ್ದೆಗಳಿಗೆ ಗುರುತಿಸಿರುವ ಮೀಸಲಾತಿ. ಸೊ ಶೀಘ್ರ ಲಿಪಿಗಾರರು ಗ್ರೇಡ್ 3 ಸ್ಟೆನೋಗ್ರಾಫರ್ ಗ್ರೇಡ್ 3 ಏನಿದೆ ಅಲ್ಲ, ಒಟ್ಟು ಎಷ್ಟು ಹುದ್ದೆಗಳಿವೆ ಅಂದ್ರೆ 6 ಹುದ್ದೆಗಳಿವೆ. ವೇತನ ಶ್ರೇಣಿ ಬಂದು 27,650 ರೂಪಾಯಿಂದ 52,650 ರೂಪಾಯಿ ಇದೆ. ನೋಡ್ರಿ, ಒಟ್ಟು ಎಷ್ಟು ಹುದ್ದೆಗಳಿದಾವೆ ಅಂದ್ರೆ 6 ಹುದ್ದೆಗಳಿವೆ. ಹಾಗಾದ್ರೆ ಇದಕ್ಕಿರುವಂತಹ ವಿದ್ಯಾರ್ಹತೆ ಏನಪ್ಪಾ ಅಂದ್ರೆ, ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವ ದ್ವಿತೀಯ ವರ್ಷದ ಪದವಿ ಪೂರ್ವ ಶಿಕ್ಷಣ ಕೋರ್ಸಿನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯು ನಡೆಸುವ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ್ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ನೋಡ್ರಿ, ನೀವು 1 ಸೆಕೆಂಡ್ PUC ಪಾಸ್ ಆಗಿರಬೇಕು ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯವರು ನಡೆಸುವಂತ ಏನಪ್ಪಾ ಅಂದ್ರೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ್ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಕರ್ನಾಟಕ ಸರ್ಕಾರದ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಕನ್ನಡ ಮತ್ತು ಆಂಗ್ಲ ಭಾಷೆಯ ಶೀಘ್ರ ಲಿಪಿಯಲ್ಲಿ ಪ್ರೌಢ ದರ್ಜೆ ಸೀನಿಯರ್ ಗ್ರೇಡ್ ಮತ್ತು ಕನ್ನಡ ಮತ್ತು ಆಂಗ್ಲ ಭಾಷೆಯ ಬೆರಳಚ್ಚು ಪ್ರೌಢ ದರ್ಜೆ ಸೀನಿಯರ್ ಗ್ರೇಡ್ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯು ನಡೆಸುವ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪದವಿಯೊಂದಿಗೆ ಕನ್ನಡ ಹಾಗೂ ಆಂಗ್ಲ ಭಾಷೆಯ ಶೀಘ್ರ ಲಿಪಿ ಹಾಗೂ ಬೆರಳಚ್ಚು ವಿಷಯವನ್ನು ಔಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ್ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ನೋಡ್ರಿ, ಇನ್ನೊಂದೇನಪ್ಪಾ ಅಂದ್ರೆ, ಇದ್ರ ಜೊತೆಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯವರು ನಡೆಸುವಂತ ಕನ್ನಡ ಹಾಗೂ ಆಂಗ್ಲ ಭಾಷೆ ಶೀಘ್ರ ಲಿಪಿಯಲ್ಲಿ ಏನಪ್ಪಾ ಅಂದ್ರೆ ಪ್ರೌಢ ದರ್ಜೆ ಅಂದ್ರೆ ಸೀನಿಯರ್ ಗ್ರೇಡ್ ಅಲ್ಲಿ ನೀವು ಪಾಸ್ ಆಗಿರಬೇಕು ಮತ್ತು ಕನ್ನಡ ಮತ್ತು ಆಂಗ್ಲ ಭಾಷೆಯ ಬೆರಳಚ್ಚು ಪ್ರೌಢ ದರ್ಜೆ ಸೀನಿಯರ್ ಗ್ರೇಡ್ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿರಬೇಕು ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿ ನಡೆಸುವ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಏನಿದೆ ಆ ಪದವಿಯೊಂದಿಗೆ ಕನ್ನಡ ಮತ್ತು ಹಾಗೂ ಆಂಗ್ಲ ಭಾಷೆಯ ಶೀಘ್ರ ಲಿಪಿ ಹಾಗೂ ಬೆರಳಚ್ಚು ವಿಷಯವನ್ನು ನೀವೇನಪ್ಪ ಅಂದ್ರೆ ಐಚ್ಛಿಕವಾಗಿ ಅಭ್ಯಸಿಸಿ ಉತ್ತೀರ್ಣರಾಗಿರಬೇಕಂತೇಳಿ ಹೇಳ್ತಿದ್ದಾರೆ. ನೋಡ್ರಿ, ಆಯ್ಕೆ ವಿಧಾನ ಯಾವ ತರನಾಗಿದೆ ಅಂದ್ರೆ, ಕರ್ನಾಟಕ ಅಧೀನ ನ್ಯಾಯಾಲಯಗಳು ಮಿನಿಸ್ಟೇರಿಯಲ್ ಮತ್ತು ಇತರ ಹುದ್ದೆಗಳು ನೇಮಕಾತಿ ನಿಯಮಗಳು 1982 ಮತ್ತು ತಿದ್ದುಪಡಿ ನಿಯಮಗಳು 2007 ಅನ್ವಯ ಅಭ್ಯರ್ಥಿಗಳಿಗೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರತಿ ನಿಮಿಷಕ್ಕೆ 120 ಪದಗಳ ವೇಗದಂತೆ 5 ನಿಮಿಷ ಉಕ್ತ ಲೇಖನ ನೀಡಿ ನಂತರ 45 ನಿಮಿಷಗಳ ಅವಧಿಯಲ್ಲಿ ಬೆರಳಚ್ಚು ಅಥವಾ ಗಣಕಯಂತ್ರದ ಮೇಲೆ ಲಿಪ್ಯಂತರ ಮಾಡಲು ಹೇಳಲಾಗುವುದು. ನೋಡ್ರಿ, ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಇಂಗ್ಲಿಷ್ ಮತ್ತೆ ಕನ್ನಡ ಭಾಷೆಗಳಲ್ಲಿ ಏನಪ್ಪಾ ಅಂದ್ರೆ ಪ್ರತಿ ನಿಮಿಷಕ್ಕೆ 120 ಪದಗಳಂತೆ ಏನ್ ಮಾಡ್ತಾರಪ್ಪ ಅಂದ್ರೆ ಉಕ್ತ ಲೇಖನವನ್ನ ಕೊಡ್ತಾರೆ. ಇದನ್ನ ನೀವು 120 ನಿಮಿಷಗಳಂತೆ ಏನಪ್ಪಾ ಅಂದ್ರೆ 120 ಪದಗಳಂತೆ 5 ನಿಮಿಷದಲ್ಲಿ ಉಕ್ತ ಲೇಖನ ಮಾಡಿ ಇದರ ನಂತರ ನೀವು 45 ನಿಮಿಷಗಳ ಅವಧಿಯಲ್ಲಿ ಏನಪ್ಪಾ ಅಂದ್ರೆ ಬೆರಳಚ್ಚು ಯಂತ್ರ ಅಥವಾ ಗಣಕಯಂತ್ರದ ಮೇಲೆ ಇದನ್ನ ಲಿಪ್ಯಂತರ ಮಾಡಲು ಹೇಳಲಾಗುತ್ತದೆ. ನೋಡ್ರಿ, ಸಾಮರ್ಥ್ಯ ಪರೀಕ್ಷೆಯು ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲಿಯೂ ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿದ್ದು ಅದರಲ್ಲಿ ತೇರ್ಗಡೆ ಆಗಲು ಕನಿಷ್ಠ 50 ಅಂಕಗಳನ್ನು ಎರಡರಲ್ಲೂ ಪಡೆಯಬೇಕು ಮತ್ತು ಸಂದರ್ಶವು 10 ಅಂಕಗಳನ್ನು ಒಳಗೊಂಡಿರುತ್ತದೆ. ನೋಡ್ರಿ, ಸಾಮರ್ಥ್ಯ ಪರೀಕ್ಷೆ ಏನಿರುತ್ತದೆ, ಕನ್ನಡ ಭಾಷೆ ಮತ್ತೆ ಇಂಗ್ಲಿಷ್ ಭಾಷೆ ಎರಡರಲ್ಲೂ ಇರುತ್ತೆ. ಪ್ರತಿ ಭಾಷೆಗೆ ಏನಪ್ಪಾ ಅಂದ್ರೆ 100 ಅಂಕಗಳನ್ನು ಕೊಟ್ಟಿರ್ತಾರೆ. ಎರಡರಲ್ಲೂ ತೇರ್ಗಡೆ ಆಗಲು ನೀವು ಎರಡರಲ್ಲೂ ಏನಪ್ಪಾ ಅಂದ್ರೆ 50 ಅಂಕಗಳನ್ನು ಪಡಿಬೇಕು ಅಂದ್ರೆ 100ಕ್ಕೆ 50 ಅಂಕಗಳನ್ನು ಪಡಿಬೇಕು. ಜೊತೆಗೆ ಸಂದರ್ಶನಕ್ಕೆ ಏನಪ್ಪಾ ಅಂದ್ರೆ 10 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಮಹಿಳಾ ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳು, ಅಂಗವಿಕಲ ಅಭ್ಯರ್ಥಿಗಳು, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ಹಾಗೂ ಕನ್ನಡ ಮಾಧ್ಯಮದಲ್ಲಿ ಅರ್ಹ ಅಭ್ಯರ್ಥಿಗಳು ಲಭ್ಯವಿರದ ಇದ್ದ ಪಕ್ಷದಲ್ಲಿ ಆ ಹುದ್ದೆಗಳನ್ನು ಆಯಾ ಪಂಗಡದ ಇತರೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೋಡ್ರಿ, ವಯೋಮಿತಿ ನೋಡೋದಾದ್ರೆ ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ ವಯೋಮಿತಿ ಎಷ್ಟಿರುತ್ತೆ ಅಂದ್ರೆ ಸಾಮಾನ್ಯ ವರ್ಗದವರಿಗೆ 35, 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷ, ಸರ್ಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯರಿಗೆ, ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗುವುದು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಆಯ್ಕೆ ಆದ್ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಪ್ರೊಬೇಷನ್ ಪೀರಿಯಡ್ ಇರುತ್ತೆ ಅಥವಾ ಪರಿವೀಕ್ಷಣ ಅವಧಿ ಅಂತ ನಾವೇನ್ ಕರಿತೀವಲ್ಲ. ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸೇವಾ ನಿಯಮ ಪರಿವೀಕ್ಷಣ ನಿಯಮಗಳು 1977 ಪ್ರಕಾರ 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿ ಇರುತ್ತಾರೆ, ಅಂದ್ರೆ ಪ್ರೊಬೇಷನ್ ಪೀರಿಯಡ್ ಅಲ್ಲಿ ಇರುತ್ತಾರೆ. ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿರುವ ಇಲಾಖೆ
ಪರೀಕ್ಷೆಗಳಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಇಲಾಖೆ ಪರೀಕ್ಷೆ ಮತ್ತೆ ಕನ್ನಡ ಭಾಷೆ ಪರೀಕ್ಷೆ ಏನಿದೆಯಲ್ಲ ಅದರಲ್ಲಿ ಉತ್ತೀರ್ಣರಾಗಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನೋಡೋದಾದ್ರೆ ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಬೆಂಗಳೂರು 7/3/2012 ನಿಗದಿಪಡಿಸಿರುವ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಪರವೀಕ್ಷಣಾ ಅವಧಿಯಲ್ಲಿ ಪೂರೈಸಿರುವ ಒಳಗಾಗಿ 50% ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರಬೇಕು. ಅಂದ್ರೆ ಈ ಒಂದು ಪ್ರೊಬೇಷನ್ ಪೀರಿಯಡ್ ಇದ್ದಾಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಏನಿದೆಯಲ್ಲ ಅದನ್ನ ಏನಪ್ಪ ಅಂದ್ರೆ 50% ಅಂಕಗಳನ್ನ ಪಡೆದು ಉತ್ತೀರ್ಣರಾಗಿರ್ಬೇಕು. ಅದು ಪ್ರೊಬೇಷನ್ ಪೀರಿಯಡ್ ಒಳಗೆ ನೀವೇನಪ್ಪ ಅಂದ್ರೆ ಇಲಾಖೆ ಪರೀಕ್ಷೆಗಳನ್ನ ಪಾಸ್ ಆಗಬೇಕು, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆನ ಪಾಸ್ ಆಗಬೇಕು, ಜೊತೆಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆನೂ ಸಹ ಪಾಸ್ ಆಗಬೇಕು. ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ ಏನಪ್ಪ ಅಂದ್ರೆ, ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಸೇವಾ ನಿಯಮಗಳು, ಸಾಮಾನ್ಯ ನೇಮಕಾತಿ ನಿಯಮ 1977 ತಿದ್ದುಪಡಿ ನಿಯಮ 2020 ರೂಲ್ 11 ಅನುಸರಿಸಲು ತಿಳಿಸಲಾಗಿದೆ. ಸೊ ನೋಡ್ರಿ, 1977 ತಿದ್ದುಪಡಿ ಏನ್ ಮಾಡಿದ್ದಾರೆ ಆ ನಿಯಮಕ್ಕೆ 2020, ಅದರಲ್ಲಿ ರೂಲ್ 11 ವಿಧಾನವನ್ನ ನೀವು ಅನುಸರಿಸಬೇಕು. ಹಾಗಾದ್ರೆ ನಿಗದಿತ ಶುಲ್ಕ ನೋಡೋದಾದ್ರೆ ಸಾಮಾನ್ಯ ವರ್ಗ ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ 100 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಸೊ ನೋಡ್ರಿ, ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್ ಆದಂತ https://districts.ecourse.gov.in/hadgiri-online-recruit ನೀಡಲಾದ ಲಿಂಕ್ ಮುಖಾಂತರ ಭಾರತೀಯ ಸ್ಟೇಟ್ ಬ್ಯಾಂಕ್ನ SBI ಕಲೆಕ್ಟ್ ಮೂಲಕ ಆನ್ಲೈನ್ ಪೇಮೆಂಟ್ ಥ್ರೂ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್, ಡೆಬಿಟ್ ಕಾರ್ಡ್, ಚಲನ್ ಡೌನ್ಲೋಡ್ ಸೌಲಭ್ಯದ ಮೂಲಕ ಪಾವತಿಸತಕ್ಕದ್ದು. ನೋಡ್ರಿ, ನೀವು ಶುಲ್ಕವನ್ನು ಏನ್ ಮಾಡ್ಬೇಕಂದ್ರೆ ಯಾದಗಿರಿ ನ್ಯಾಯಾಲಯದ ಅಧಿಕೃತ ವೆಬ್ಸೈಟ್ ಆದಂತ https://district.ecourse.gov.in/yadgiri-online-recruitment ಏನ್ ಲಿಂಕ್ ಕೊಟ್ಟಿರ್ತಾರಲ್ಲ ಆ ಲಿಂಕ್ ಅನ್ನು ಯೂಸ್ ಮಾಡ್ಕೊಂಡು ನೀವೇನಪ್ಪ ಅಂದ್ರೆ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಅದನ್ನ ನೀವೇನಪ್ಪ ಅಂದ್ರೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಚಾನಲ್ ಮೂಲಕ ನೀವೇನಪ್ಪ ಅಂದ್ರೆ ಪಾವತಿ ಮಾಡಬಹುದು. ಚಾನಲ್ ಮೂಲಕ ಏನ್ ಮಾಡ್ಬೇಕಂದ್ರೆ ಚಾನಲ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನಿಯರೆಸ್ಟ್ SBI ಬ್ರಾಂಚ್ ಏನಿದೆಯಲ್ಲ ಆ ಬ್ರಾಂಚ್ ಒಳಗೆ ಹೋಗಿ ನೀವೇನಪ್ಪ ಅಂದ್ರೆ ಆ ಚಾನಲ್ ಅನ್ನ ತುಂಬಬೇಕಾಗುತ್ತೆ. ಇದನ್ನು ಹೊರತುಪಡಿಸಿ ಯಾವುದೇ ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ ಪೋಸ್ಟಲ್ ಆರ್ಡರ್ ಅಥವಾ ಮನಿ ಆರ್ಡರ್ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅಂದ್ರೆ ನೋಡ್ರಿ, DD ಪೋಸ್ಟಲ್ ಆರ್ಡರ್ ಮನಿ ಆರ್ಡರ್ ಮಾಡಿದ್ರೆ ಅದನ್ನು ಸ್ವೀಕರಿಸಂಗಿಲ್ಲ. ಜೊತೆಗೆ ಯಾರು ಶುಲ್ಕವನ್ನು ಪಾವತಿಸೋದಿಲ್ಲ ಅಂತ ಅರ್ಜಿಗಳನ್ನು ತಿರಸ್ಕಾರ ಮಾಡ್ತಾರೆ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚಿಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳತಕ್ಕದ್ದು ಅಂತ ಹೇಳ್ತಿದ್ದಾರೆ. ನೋಡ್ರಿ, ಏನೇನ್ ಇರ್ಬೇಕಪ್ಪ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ನೀವು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಇಮೇಲ್ ಐಡಿಯನ್ನು ಹೊಂದಿದ್ದಲ್ಲಿ ನಮೂದಿಸಬೇಕು. ಒಂದು ವೇಳೆ SMS ಅಥವಾ ಇಮೇಲ್ ಮುಖಾಂತರ ತಮಗೆ ಸಂವೇಶ ತಲುಪದಿದ್ದಲ್ಲಿ ಇದು ಪ್ರಾಧಿಕಾರದ ಹೊಣೆಯಾಗುವುದಿಲ್ಲ. ಅಂದ್ರೆ ಇನ್ ಕೇಸ್ ನಿಮ್ಗೆ ಏನಪ್ಪ ಅಂದ್ರೆ ಇಮೇಲ್ ಅಥವಾ SMS ಮೂಲಕ ಏನಾದರೂ ನಿಮಗೆ ನೋಟಿಫಿಕೇಶನ್ಸ್ ಬರ್ದೇ ಇದ್ರೆ ಅದು ಅವರ ಸಂಬಂಧ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ನೀವು ಅರ್ಜಿಗಳನ್ನ ಯಾವ ತರನಾಗಿ ಸಲ್ಲಿಸಬೇಕಂದ್ರೆ ನ್ಯಾಯಾಲಯದ ಅಧಿಕೃತ ವೆಬ್ಸೈಟ್ ಆದ https://districts.ecourse.gov.in/hayadgiri-ನಲ್ಲಿ 29/4/2023 ದಿನಾಂಕದವರೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅರ್ಜಿಯನ್ನು ಆನ್ಲೈನ್ ಮೂಲಕ ನೋಂದಾಯಿಸಲು 29/4/2023 ರಾತ್ರಿ 11:59 ನಿಮಗೆ ಅವಕಾಶವನ್ನು ಇರುತ್ತದೆ. ಶುಲ್ಕವನ್ನು ಚಲನ್ ಮುಖಾಂತರ ಪಾವತಿಸಲು 3/5/2023 ಕಡೆಯ ದಿನಾಂಕವಾಗಿದ್ದು ಅದರೊಳಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆಯ ವ್ಯವಹಾರದ ವೇಳೆಯಲ್ಲಿ ಪಾವತಿಸತಕ್ಕದ್ದು. ನೋಡ್ರಿ, ಅಧಿಕೃತ ವೆಬ್ಸೈಟ್ ಏನಿದೆ ನ್ಯಾಯಾಲಯದ ಯಾವ್ದಪ್ಪ ಅಂದ್ರೆ https://district.ecourse.gov.in/hadgir ಇದರಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಇದ್ರ ಮುಖಾಂತರ ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. ಅದು ಕೂಡ 29/4/2023 ನೀವು ಅಪ್ಲಿಕೇಶನ್ಸ್ ನ ಸಲ್ಲಿಸಬಹುದಾಗಿದೆ. ಇನ್ ಕೇಸ್ ನೀವು ಚಾನಲ್ ಮೂಲಕ ಪೇಮೆಂಟ್ ಅನ್ನ ಮಾಡ್ತೀನಿ ಅಂದ್ರೆ 3/5/2023 ಒಳಗಾಗಿ ನೀವು ಚಾನಲ್ ಮೂಲಕ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಆಮೇಲೆ ನೋಡ್ರಿ, ಏನೇನ್ ಬೇಕನ್ನೋದನ್ನ ಕೂಡ ಇಲ್ಲಿ ಕೊಟ್ಟಿದ್ರೆ ಅದನ್ನು ಸಹ ನೀವೇನಪ್ಪ ಅಂದ್ರೆ ಒಂದ್ಸರಿ ಓದ್ಕೊರಿ. ಸೊ ಇದು ಏನಂದ್ರೆ ಯಾದಗಿರಿ ಜಿಲ್ಲಾ ನ್ಯಾಯಾಲಯದಲ್ಲಿರುವಂತಹ ಶೀಘ್ರ ಲಿಪಿಗಾರರು ಅಥವಾ ಸ್ಟೆನೋಗ್ರಾಫರ್ ಗ್ರೇಡ್ 3 ಹುದ್ದೆಗಳ ಬಗ್ಗೆ ಇರುವಂತಹ ನೇಮಕಾತಿ. ಇನ್ ಕೇಸ್ ನಿಮ್ಗೆ ಅದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡಬಹುದಪ್ಪ ಅಂದ್ರೆ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು. ಜೊತೆಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಏನೇನು ವಿಧಾನಗಳಿವೆ ಆ ವಿಧಾನಗಳನ್ನು ಸಹ ನೋಡ್ಕೋಬೇಕಾಗುತ್ತೆ ಅಂತ ಇಲ್ಲಿ ಮೆನ್ಷನ್ ಅನ್ನ ಮಾಡ್ತಿದ್ದಾರೆ. ಸೊ ಇದೇ ತರನಾಗ ಏನಪ್ಪಾ ಅಂದ್ರೆ ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.